ಬಹಳ ಇಂಟರೆಸ್ಟಿಂಗ್ ಕನ್ವರ್ಸೇಷನ್ ನಮ್ಮ ನಿಮ್ಮ ನಡುವೆ ಇದಾಗಬೇಕು ಸರ್. ಡಿಕೆ ಶಿವಕುಮಾರ್ ಹಾಗೂ ಆರ್ ಅಶೋಕ್ ನಡುವೆ ನೇರ ಸ್ಪರ್ಧೆ ಇವೆಲ್ಲದರ ನಡುವೆ ಕನಕಪುರದಲ್ಲಿ ಖಂಡಿತವಾಗ್ಲೂ ಕೂಡ ಚುನಾವಣಾ ರಣಕಣ ರಂಗೇರಲಿದೆ. ಏಟು ತಿರುಗೇಟುಗಳ ನಡುವೆ ಕ್ಷಣ ಕ್ಷಣಕ್ಕೂ ಕೂಡ ರೋಚಕವಾದಂತ ಟ್ವಿಸ್ಟ್ ಸಿಗ್ತಾ ಇದೆ. ಇನ್ನು ಮುಂದೆ ಕನಕಪುರದಲ್ಲಿ ಶುರುವಾಗುತ್ತೆ ಅಸಲಿ ಆಟ. ಡಿಕೆ ಶಿವಕುಮಾರ್ ಹಾಗೂ ಆರ್ ಅಶೋಕ್ ನಡುವೆ ನೇರವಾದಂತ ಸ್ಪರ್ಧೆ. ಈಗ ಚುನಾವಣಾ ರಣಕಣದ ವಿಚಾರಕ್ಕೆ ಬರೋದಾದರೆ ಅಶೋಕ್ ವರ್ಸಸ್ ಡಿ ಕೆ ಶಿವಕುಮಾರ್ ಯಾವ ರೀತಿಯ ಜಿದ್ದಾಜಿದ್ದಿ ಪೊಲಿಟಿಕಲಿ ಇಲ್ಲಿ ಮುಂದುವರಿಯಬಹುದು ಅಂತ ನಿಮಗೆ ಅನ್ಸುತ್ತೆ? ಇವಾಗ ಒಂದು ಲೀಗಲ್ ಥ್ರೆಶ್ಹೋಲ್ಡ್ ಅಂತ ಏನಿತ್ತು, ಆ ಲೀಗಲ್ ಹೊಸ್ತಿಲು ಅಂತ ಏನಿತ್ತು, ಅದನ್ನು ದಾಟ್ಕೊಂಡು ಬಂದಾಯಿತು ಡಿ ಕೆ ಶಿವಕುಮಾರ್. ಈಗ ಎಲ್ಲಿಗೆ ಹೇಗೆ ಇದು ಮುಂದುವರಿಯಬಹುದು ಅಂತ ತಮಗನ್ಸುತ್ತೆ ಒಂದನೇ ಪ್ರಶ್ನೆ. ಎರಡನೇದು, ಇವೆಲ್ಲ ಗೊಂದಲದ ನಡು ನಡುವೆಯೇ ಡಿ ಕೆ ಸುರೇಶ್ ಈ ಪದ್ಮನಾಭ ನಗರದಿಂದಾನೂ ಕಂಟೆಸ್ಟ್ ಮಾಡ್ತಾರೆ ಅನ್ನೋದೊಂದು ಸ್ವಲ್ಪ ಹಿಂದೆ ಹೊರಟೋಯ್ತಾ ಅಂತ ತಾವೇನಂತೀರಿ ಅದ್ರ ಬಗ್ಗೆ? ಇಲ್ಲ, ಅದು ಮುಗಿದ ಕತೆ. ಈಗ ಪದ್ಮನಾಭ ನಗರದಿಂದ ಡಿ ಕೆ ಸುರೇಶ್ ಸ್ಪರ್ಧೆ ಮಾಡಕ್ ಸಾಧ್ಯವೇ ಇಲ್ಲ, ಯಾಕಂದ್ರೆ ನಾಮಪತ್ರ ಸಲ್ಲಿಕೆಯ ಅವಧಿ ಮುಗಿದೋಯ್ತು. ನನ್ನ ಪ್ರಶ್ನೆ ಅದೇನೆ, ನೆನ್ನೆ ಮುಗಿದೋಯ್ತು ಇದೆಲ್ಲ ಗೊಂದಲದ ನಡುವೆ ಮೊದಲು ಇದನ್ನ ಬಗೆಹರಿಸ್ಕೊಳ್ಳೋಣ ಅನ್ನುವ ಕಾರಣಕ್ಕೋಸ್ಕರನೇ ಪದ್ಮನಾಭ ನಗರದ ವಿಷಯ ಸಂಪೂರ್ಣ ತಲೆಯಿಂದ ತೆಗೆದು ಹಾಕ್ಬಿಟ್ರ ಅಂತ? ಖಂಡಿತವಾಗಿ ಹಾಗೆ ಹಾಗೆ ನೇರವಾಗಿ ಅನ್ಸುತ್ತೆ, ಯಾಕಂದ್ರೆ ಅವರ ಬುಡಕ್ಕೆ ನೇರವಾಗಿ ಬಂದಿತ್ತು. ಡಿ ಕೆ ಸುರೇಶ್ ಪದ್ಮನಾಭರಿಂದ ಸ್ಪರ್ಧೆ ಮಾಡೋದಕ್ಕಿಂತ ಹೆಚ್ಚಾಗಿ ಕನಕಪುರದಲ್ಲೇ ಡಿ ಕೆ ಶಿವಕುಮಾರ್ ಅವರ ಸ್ಪರ್ಧೆಯ ಬುಡಕ್ಕೆ ವಿಷಯ ಬಂದಿದ್ದ ಹಿನ್ನೆಲೆಯಲ್ಲಿ ಪದ್ಮನಾಭನಗರವನ್ನು ಮರೆತು ಕನಕಪುರಕ್ಕೆ ಅವರು ಹೆಚ್ಚಿನ ಗಮನ ಕೊಟ್ಟರು ಅಂತದ್ದು ಇಲ್ಲಿ ಸ್ಪಷ್ಟ ಆಗುತ್ತೆ. ಈಗ ಅಶೋಕ್ ಎಲ್ಲಿಗೆ ಹೆಚ್ಚಿನ ಗಮನ ಕೊಡಬೇಕು? ಚಂದನ್, ನಮಗೆ ಮಾಹಿತಿ ಬಂದಂತೆ ಇವತ್ತು ಅಶೋಕ್ ಪದ್ಮನಾಭನಗರಕ್ಕಿಂತ ಹೆಚ್ಚಾಗಿ ಕನಕಪುರದಲ್ಲೇ ವಾಸ್ತವ್ಯ ಮಾಡಿದ್ದಾರೆ. ಕನಕಪುರದಲ್ಲಿ ಇವತ್ತು ಹೋಗಿ ದೇಗುಲ ಮಠದಲ್ಲೇ ಏನಾಗುತ್ತೋ ಅನ್ನುವಂಥ ಆತಂಕದಿಂದ ಕಾಯ್ತಾ ಇದ್ರು. ಬಹುಶಃ ಡಿ ಕೆ ಸುರೇಶ್ ತಮ್ಮ ಎದುರಾಳಿ ಆಗ್ತಾರೋ, ಡಿ ಕೆ ಶಿವಕುಮಾರೇ ಮುಂದುವರಿತಾರೋ ಅನ್ನುವಂಥ ಒಂದು ತೀವ್ರವಾದಂಥ ಆತಂಕ ಅಶೋಕ್ಗೂ ಇತ್ತು. ಹಾಗಾಗಿ ಅವರು ವೆಯ್ಟ್ ಮಾಡ್ತಾ ಇದ್ರು ಅಂತ. ಅಂದರೆ ಈಗ ಚುನಾವಣಾ ರಣಕಣ ರೋಚಕವಾಗ್ತಾ ಹೋಗುತ್ತೆ. ಗಮನಿಸಿ, ನಾಮಪತ್ರ ಸಲ್ಲಿಕೆಯ ವೇಳೆಯಲ್ಲೇನೆ ಇಷ್ಟೊಂದು ರೋಚಕವಾಗ್ತಾ ಇದೆ. ಮುಂದೆ ಡಿ ಕೆ ಶಿವಕುಮಾರ್ ಯಾವ ಧೈರ್ಯದ ಮೇಲೆ ಎಲ್ಲ ಜವಾಬ್ದಾರಿಯನ್ನ ಹಿಂದಿನಂತೆ ತಮ್ಮ ಸಹೋದರ ಡಿ ಕೆ ಸುರೇಶ್ಗೆ ವಹಿಸ್ಕೊಟ್ಟು ಎಲೆಕ್ಷನ್ದು ತಾವು ರಾಜ್ಯ ಪ್ರವಾಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಈಗಾಗಲೇ ಅಮಿತ್ ಶಾ ಬಂದಾಯ್ತು, ಇನ್ನೇನು 3 ಗಂಟೆಗೆ ಬಂದು ಇಳಿತಾ ಇದ್ದಾರೆ. ಮುಂದೆ ರಾಜ್ಯ ವಿಧಾನಸಭಾ ಚುನಾವಣೆಯ ಎಲ್ಲ ತಂತ್ರಗಾರಿಕೆಗಳ ಹೊಣೆ ಅಮಿತ್ ಶಾ ನಿರ್ವಹಣೆ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಗಮನವನ್ನು ಅವರು ಒಂದು ಕಡೆ ವರುಣ, ಮತ್ತೊಂದು ಕಡೆ ಕನಕಪುರಕ್ಕೆ ಕೊಡ್ತಾ ಇದ್ದಾರೆ. ಯಾಕಂದರೆ BJPಯ ನೇರ ಟಾರ್ಗೆಟ್ ಇರುವಂಥದ್ದೇ ಕನಕಪುರ ಹಾಗೂ ವರುಣ. ಇವೆರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಸೋಲನ್ನು ಅನುಭವಿಸಿದ್ರೆ ಅಲ್ಲಿಗೆ ಕಾಂಗ್ರೆಸ್ನ ಹಿತಶ್ರೀ ಆದಂತೆ, ಅಲ್ಲಿಗೆ ಮುಗಿದೋಯ್ತು ಕಾಂಗ್ರೆಸ್ ಕತೆ. ಹಾಗಾಗಿ ಇದು ಮೊದಲನೇ ಹಂತ ಈಗ ಆಗಿರುವಂಥದ್ದು ಡಿ ಕೆ ಶಿವಕುಮಾರ್ ಅವ್ರಿಗೆ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲೇ ಅವ್ರನ್ನ ಹಿಡಿಯುವಂಥ ಪ್ರಯತ್ನವನ್ನು ಮಾಡಲಾಯಿತು. ಮುಂದೆ ಏನಾಗುತ್ತೆ ಕಾದು ನೋಡ್ಬೇಕು. ಇನ್ನೆಲ್ಲ ಏನೆಲ್ಲ ತಂತ್ರಗಳು ಬರುತ್ತೆ. ಡಿ ಕೆ ಶಿವಕುಮಾರೇ ಹೇಳ್ತಾ ಇದ್ದಾರೆ ಚುನಾವಣೆಯ ಮಧ್ಯದಲ್ಲೇ ತಮ್ಮನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳಿದೆ, ಅದಕ್ಕೆ ಹುನ್ನಾರ ನಡೀತಾ ಇದೆ. ಒಂದು ವೇಳೆ ಆ ಥರ ಆದರೆ ಒಟ್ಟುಡು ಅವರ ಅನುಪಸ್ಥಿತಿಯಲ್ಲಿ ಚುನಾವಣೆ ನಡೆಯುತ್ತೆ. ಯಾಕಂದರೆ ತೀರ್ಪೇನು ಹೊರಬಿದ್ದಿಲ್ವಲ್ಲ, ಎಷ್ಟೋ ಜನ ಜೈಲಲ್ಲಿ ಇದ್ಕೊಂಡೇ ಚುನಾವಣೆ ಕಂಟೆಸ್ಟ್ ಮಾಡಿ ಗೆದ್ದಿರುವಂಥದ್ದು ಸುಖರಾಮ್ ತರದವರು, ಲಾಲೂ ಪ್ರಸಾದ್ ಯಾದವ್ ತರದವರ ಸಾಕಷ್ಟು ಉದಾಹರಣೆಗಳು ನಮ್ಮ ಮುಂದೆ ಇದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಒಂದು ರೀತಿ ಕಾನೂನು ಕ್ರಮ ಜರುಗಿಸಿದ್ರೂ ಸಹ ಅವರು ಎಲೆಕ್ಷನ್ ಕಂಟೆಸ್ಟ್ ಮಾಡ್ಬೋದು, ಆದರೆ ಅನುಪಸ್ಥಿತಿಯಲ್ಲಿ. ಇಷ್ಟು ದಿಸ್ದಂತೆ ಅವರು ಪರವಾಗಿಲ್ಲ ನನ್ನ ತಮ್ಮ ನೋಡ್ಕೊಳ್ತಾರೆ ಅಂಥೇಳಿ ಸರಳವಾಗಿ ಸುಲಭವಾಗಿ ಕ್ಷೇತ್ರವನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿ ಅಶೋಕ್ ಪದ್ಮನಾಭನಗರಕ್ಕಿಂತ ಹೆಚ್ಚಾಗಿ ಕನಕಪುರಕ್ಕೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಪದ್ಮನಾಭನಗರಕ್ಕೆ ಏನಾಗುತ್ತೋ ಗೊತ್ತಿಲ್ಲ.
ಪದ್ಮನಾಭನಗರನೂ ಬೇಕು, ಅದರ ಜೊತೆ ಕನಕಪುರಕ್ಕೂ ಅವರಿಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಬಿಜೆಪಿಯ ರಾಷ್ಟ್ರೀಯ ವರಿಷ್ಠರೆಲ್ಲ ಕನಕಪುರದ ಕಡೆಗೆ ಧಾವಿಸ್ತಾ ಇರೋ ಹಿನ್ನೆಲೆಯಲ್ಲಿ ಅಶೋಕ್ ಕೂಡ ತಮ್ಮ ಹೆಚ್ಚಿನ ಸಮಯವನ್ನು ಕನಕಪುರಕ್ಕೆ ಕೊಡಬೇಕಾಗುತ್ತೆ. ಹಾಗಾಗಿ ಕನಕಪುರ ರಂಗೇರದಲ್ಲಿ ಆಶ್ಚರ್ಯವೇ ಇಲ್ಲ ಚಂದನ್.